ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ವಿಡಿಯೋ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋ ಪಾಠದಲ್ಲಿ ನಾವು ತ್ರಿಗೋಣಮಿತಿಯ ಪ್ರಸ್ತಾವನೆಯ ಮೇಲಿನ ಸಮಸ್ಯೆಗಳನ್ನ ಮುಂದುವರಿಸೋಣ ಹಾಗಾದ್ರೆ ಇವತ್ತಿನ ಪಾಠದಲ್ಲಿ ನಾಲ್ಕು ಅಂಕದ ಇನ್ನಷ್ಟು ಪ್ರಾಬ್ಲಮ್ಗಳನ್ನು ಚರ್ಚೆ ಮಾಡೋಣ ಹಾಗಾದ್ರೆ ನಾನ್ ತೆಗೆದುಕೊಳ್ಳುವಂತಹ ಮೊದಲೇ ಪ್ರಾಬ್ಲಮ್ ಯಾವುದು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕೆ ಪ್ಲಸ್ ಟ್ಯಾನ್ ಅಂತ ಸಾಧಿಸಿ ಅಂತ ಇದೆ ಹಾಗಾದ್ರೆ ಇದನ್ನ ನಾವು ಏನ್ ಮಾಡೋನು ಎಲ್ ಎಚ್ ಎಸ್ ಅನ್ನ ತಗೊಂಡು ಆರ್ ಆರ್ ಎಚ್ ಎಸ್ ಅನ್ನ ಮಾಡುವಂತಹ ಕೆಲಸವನ್ನು ಮಾಡೋಣ ಯಾವ ರೀತಿ ಮಾಡಬೇಕು ಹಾಗಾದ್ರೆ ಎಲ್ ಎಚ್ ಎಸ್ ಏನಿದೆ ಒನ್ ಪ್ಲಸ್ ಸೈನ್ ಒನ್ ಮೈನಸ್ ಸೈನ್ ಇದೆ ಹಾಗಾದ್ರೆ ಇದನ್ನ ರೀತಿ ಮುಂದುವರಿಸಬೇಕು ಅಂತಂದ್ರೆ ಈಗ ನಾವು ಇದನ್ನ ಯಾವುದೇ ಫಾರ್ಮ್ ಹಚ್ಲಿಕ್ಕೆ ಆಗೋದಿಲ್ಲ ಎ ಪ್ಲಸ್ ಬಿ ಆಗಲಿ ಎ ಮೈನಸ್ ಬಿ ಹೋಲಿಸ್ಕೋ ಆಗಲಿ ಯಾವ್ದೇ ರೀತಿ ಪ್ರಾಬ್ಲಮ್ಗಳು ಇದರಲ್ಲಿ ಹಚ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ನಾವೇನ್ ಮಾಡೋಣ ಈ ರೂಟ್ ಹೋಗ್ಬೇಕು ನನಗೆ ಆ ಮತ್ತೆ ಇದು ಆನ್ಸರ್ ಬರಬೇಕು ಅಂತಂದ್ರೆ ಇದನ್ನ ನಾನು ಏನ್ ಮಾಡ್ತೇನೆ ಛೇದವನ್ನ ಅಕರ್ಣೀಕರಿಸುವಂತಹ ಒಂದು ವಿಧಾನವನ್ನ ಅನುಸರಿಸುತ್ತೇನೆ ಛೇದವನ್ನು ಅಪಕರಣೀಕರಿಸೋದು ಯಾವ ರೀತಿ ಅಂತಂದ್ರೆ ಛೇದದಲ್ಲಿ ಏನೇ ಅದ ಅದು ದ್ವಿಪದ ಆಗಿದ್ರೆ ಅದು ಪ್ಲಸ್ ಇದ್ರೆ ಮೈನಸ್ ತಗೋಬೇಕು ಮೈನಸ್ ಇದ್ರೆ ಪ್ಲಸ್ ತಗೊಂಡು ಅಂಶ ಮತ್ತು ಛೇದಕ್ಕೆ ಗುಣಿಸಬೇಕು ಆದ್ರಿಂದ ನಾನ್ ಏನ್ ಮಾಡ್ತೇನೆ ಈಗ ಇಲ್ಲಿ ಒನ್ ಪ್ಲಸ್ ಸೈನೇ ಆಗಿದೆ ಹಾಗೆ ಇರ್ಲಿ ಒನ್ ದೊಡ್ಡ ಬಾ ಒನ್ ಮೈನಸ್ ಸೈನೇ ಆಗಿದೆ ಹಂಗೆ ಇರ್ಲಿ ಈಗ ಛೇದದಲ್ಲಿ ಒನ್ ಮೈನಸ್ ಏನೇ ಇದೆ ಅಲ್ವಾ ಇದ್ರದ್ದು ಪ್ಲಸ್ ತಗೋಬೇಕು ಅಂದ್ರೆ ಒನ್ ಪ್ಲಸ್ ಸೈನೆ ತಗೊಂಡು ಮೇಲೆ ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಗುಣಸೋಣ ಯಾಕಂದ್ರೆ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗ್ಬಾರ್ದಲ್ವ ಆ ರೀತಿಯಲ್ಲಿ ಅಂಶ ಮತ್ತು ಛೇದಕ್ಕೆ ಗುಣಿಸೋಣ ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎ ಇಂಟು ಅಂತಂದ್ರೆ ಎ ಸ್ಕ್ವೇರ್ ಅಂದ್ರೆ ಮೇಲೆ ಒನ್ ಪ್ಲಸ್ ಸೈನ್ ಇಲ್ಲಿ ಒನ್ ಪ್ಲಸ್ ಸೈನ್ ಇದೆ ಹಂಗಾರೆ ಎರಡನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದ್ರೆ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಇನ್ನ ಡಿವೈಡೆಡ್ ಬಾಯ್ ಕೆಳಗಡೆದು ಯಾವ ರೀತಿ ಅಂದ್ರೆ ಫಾರ್ಮುಲಾ ಇದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿ ಇದೆ ಅದನ್ನ ನಾನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರ್ದ್ರೆ ಒನ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಆಗುತ್ತೆ ಒನ್ ಸ್ಕ್ವೇರ್ ಅಂದ್ರೆ ಒನ್ ಸೈನ್ಸ್ವೇರ್ ಹೆಂಗೈತಿ ಹಾಗೇರ್ಡಣ ಇನ್ನ ಸ್ಕ್ವೇರ್ ರೂಟ್ ಹಾಗೆ ಹಾಗೆ ಇರ್ಲಿ ಈಕ್ವಲ್ ಟು ಇನ್ನ ಮೇಲ್ಗಡೆ ಒನ್ ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್ ಇಡೋಣ ಡಿವೈಡೆಡ್ ಬಾಯ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಂತ ನಿಮ್ಗೆಲ್ಲ ಗೊತ್ತಿದೆ ಕ್ವಾ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟಾ ಅಂದ್ರೆ ಒನ್ ಹಂಗ ನನಗೆ ಇಲ್ಲಿ ಇಲ್ಲಿ ಏನಿದೆ ನೋಡ್ರಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ಇದೆ ಅಂದ್ರೆ ಅರ್ಥ ಒನ್ ಇದೆ ಸೈನ್ ಅನ್ನ ಈ ಕಡೆ ಹಾಕೊಂಡ್ರೆ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ ಅಂದ್ರೆ ಒನ್ ಮೈನಸ್ ಸೈನ್ ಸ್ಕ್ವೋರ್ ತೀರ್ಟ್ ಅಂದ್ರೆ ಏನ್ ಈ ಕಡೆ ಉಳಿಯುತ್ತೆ ಓನ್ಲಿ ಕಾಸ್ಪೋರ್ಟ್ ಹೊಳಿಯುತ್ತೆ ಆದ್ರಿಂದ ಒನ್ ಮೈನಸ್ ಸೈನ್ ಸ್ಕ್ವೋರ್ ಅಂತಂದ್ರೆ ಕಾಸ್ಕೋ ಇಲ್ಲಿ ನಾನು ಇಟ ಆಂಗಲ್ ತಗೊಂಡಿದ್ದೇನೆ ಇಲ್ಲಿ ಬಟ್ ಇರೋದ್ರಿಂದ ಎರೋದ್ರಿಂದ ಎಷ್ಟೇ ಕಾಸ್ಕ್ವೈರ್ ಎ ಆಯ್ತು ಇನ್ನು ಸ್ಕ್ವೇರ್ ರೂಟ್ ಹೇಗೆ ಹಾಗೆ ಇರಲಿ ಈ ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಎರಡು ಸ್ಕ್ವೇರ್ ತೆಗೆದು ಈ ಸ್ಕ್ವೇರ್ ರೂಟ್ ಹೋಗ್ಬಿಡತ್ತೆ ಅಂದ್ರೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ನಾ ಮಲ್ಟಿಪ್ಲೈ ಮಾಡಿದ್ರೆ ಅದು ಒನ್ ಆಗಿಬಿಡತ್ತೆ ಇಲ್ಲಿ ಏನು ಹೊಳಿಯುತ್ತೆ ಕೇವಲ ಅವಾಗ ಒನ್ ಪ್ಲಸ್ ಐನ್ ಉಳಿತು ಡಿವೈಡೆಡ್ ಬೈ ಆಮೇಲೆ ಇಲ್ಲಿ ಕೆಳಗಡೆ ಕಾಸೆ ಇತ್ತು ಅಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹೋದಾಗ ಈ ಸ್ಕ್ವರ್ ಸ್ಕ್ವೇರ್ ರೂಟ್ ಆಯಿತು ಇದಕ್ಕೆ ಸ್ಕೋರ್ ರೂಟ್ ಸ್ಕ್ವೇರ್ ಹೋದಾಗ ಎರಡು ಕ್ಯಾನ್ಸಲ್ ಆಯಿತು ಇನ್ನು ದಿಸ್ ಇಸ್ ಈಕ್ವಲ್ ಟು ಈಗ ನಾವು ನಿಮ್ಮ ಬೆನ್ ರಾಶಿ ಇದರಲ್ಲಿ ನೇಮದ ಪ್ರಕಾರ ಎ ಪ್ಲಸ್ ಬಿ ಅಪೋನ್ ಸಿ ಅಂತಂದ್ರೆ ಎ ಅಪೋನ್ ಸಿ ಪ್ಲಸ್ ಬಿ ಸಿ ಅಂತ ಬರ್ಕೋಬಹುದು ಆದ್ರಿಂದ ಇದನ್ನು ಸಹ ಒನ್ ಪ್ಲಸ್ ಕಾಸೆ ಪ್ಲಸ್ ಸೈನ್ ಎನ್ ಕೋಸೆ ಅಂತ ಬರೀಬಹುದು ಈ ರೀತಿ ಬಿಡಿಸಿ ಬರಿಬಹುದು ಈಗ ನೆಕ್ಸ್ಟ್ ನಾವು ಏನು ವಿಲೋಮಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಒನ್ ಪ್ಲಸ್ ಕೋಸೆ ಅಂತಂದ್ರೆ ಸೆಕೆ ಆಗತ್ತೆ ಇನ್ನು ಪ್ಲಸ್ ಯಾಕೆ ತಂಗ ಹೇಳಿ ಸೈನಿಯಪ್ಪ ಒನ್ ಕೋಸೆ ಅಂದರೆ ಟ್ಯಾನೆ ಆಗತ್ತೆ ಆದ್ರಿಂದ ದಿಸ್ ಇಸ್ ಅ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನಾನು ಪ್ರೂವ್ ಮಾಡಿದ್ದೇವೆ ಈ ರೀತಿ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬೇಕು ಹಾಗಾದ್ರೆ ಇವೆಲ್ಲ ಮಾಡಬೇಕು ಅಂದರೆ ಇವೆಲ್ಲ ನಿಯಮಗಳು ಮತ್ತೆ ಫಾರ್ಮುಲಾಗಳು ನಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ಮತ್ತೆ ಕಂಠಪಾಠ ಮಾಡ್ಕೊಂಡಿರಬೇಕು ಹಾಗಾದ್ರೆ ಈಗ ನೆಕ್ಸ್ಟ್ ನಾವು ಎರಡನೇ ಪ್ರಾಬ್ಲಮ್ ಹೋಗೋಣ ಈ ನಾಲ್ಕು ಅಂಕದ ಎರಡನೇ ಪ್ರಶ್ನೆ ಇರೋ ಈ ಪಾಠದಲ್ಲಿ ನಾ ಈ ತೊಳ್ತಾ ಇರೋದು ಸೈನ್ ತೀಟಾ ಮೈನಸ್ ಟೂ ಸೈನ್ ಕ್ಯೂಬ್ ತೀಟಾ ಡಿವೈಡ್ ಬೈ ಟೂ ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ಕಾಸ್ತೀಟಾ ಈಕ್ವಲ್ ಟು ಟ್ಯಾನ್ ತೀಟಾ ಅಂತ ಪ್ರೂವ್ ಮಾಡಬೇಕು ಹಾಗಾದ್ರೆ ಇದನ್ನ ಯಾವ ರೀತಿ ಪರಿಹಾರ ಮಾಡ್ಬೇಕು ಅನ್ನೋದು ನೋಡೋಣ ಈಗ ಎಲ್ ಎಚ್ ಎಸ್ ತೊಗೊಳ್ಳೋಣ ಸೈನ್ ತೀಟಾ ಮೈನಸ್ ಟು ಸೈನ್ ಕ್ಯೂಬ್ ತೀಟಾ ಡಿವೈಡ್ ಬೈ ಟೂ ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ತೀಟಾ ಈಗ ಮೇಲೆ ನೀವು ಚೆನ್ನಾಗಿ ಗಮನಿಸಿದ್ರೆ ಮೇಲ್ಗಡೆ ಇದರಲ್ಲಿಯೂ ಸೈನ್ ತೀಟ ಇದೆ ಇದರಲ್ಲಿ ಸೈನ್ ತೀಟ ಮೂರ್ ಇದೆ ಹಾಗಾದ್ರೆ ಎರಡೂರಲ್ಲಿ ಸೈನ್ಸ್ ಈಟಾ ಅಂತೂ ಇದೆ ಆ ಸೈನ್ ತೀಟ ಹೊರಗೆ ತೆಗೆದ್ರೆ ಒಳಗಡೆ ಏನ್ ಉಳೀತು ಒನ್ ಮೈನಸ್ ಇದರಲ್ಲಿ ಒನ್ ಸೈನ್ ತೀಟ ಆಯ್ತು ಒನ್ ಹೋಗ್ಬಿಡ್ತು ಒನ್ ಉಳಿತಲ್ಲಿ ಮೈನಸ್ ಇಲ್ಲಿ ಟೂ ಇಲ್ಲಿ ಮೂರ್ ಸೈನ್ ತೀಟ ಇದೆ ಅದಕ್ಕೆ ಇಲ್ಲಿ ಎರಡ್ ಸೈನ್ ತೀಟ ಉಳಿತು ಅಂದ್ರೆ ಟೂ ಸೈನ್ ಸ್ಕ್ವೈರ್ ತೀಟ ಉಳಿತು ಓಲ್ಡ್ ವರ್ಡ್ ಬಾಯ್ ಇಲ್ಲಿ ಅದೇ ರೀತಿ ಕೆಳಗಡೆ ಸಹ ಕಾಸ್ ಕಾಮನ್ ಇದೆ ಕಾಸ್ ಕಾಸ್ ಈಟ ಹೊರ ತೆಗೆದ್ರೆ ಬ್ರಾಕೆಟ್ ಇಲ್ಲಿ ಟೂ ಕಾಸ್ವೈರ್ ತೀಟ ಉಳಿತು ಮೈನಸ್ ಇಲ್ಲಿ ಒನ್ ಕಾಸ್ಟ್ ಆಯ್ತು ಹೋಯ್ತು ಅಂದ್ರೆ ಒನ್ ಉಳಿತು ಈಗ ನಾವೇನ್ ಮಾಡೋಣ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಹಾಗಾದ್ರೆ ಸಿಂಪ್ಲಿಫೈ ಏನ್ ಮಾಡೋದು ಅಂತಂದ್ರೆ ಇಲ್ಲಿ ಸೈನ್ ಈಟಾ ಹೇಗೇದ್ ಹಾಗೆ ಇರಲಿ ಆಮೇಲೆ ಬ್ರಾಕೆಟ್ ಹಾಗೆ ಹಾಗೆ ಇರಲಿ ಒನ್ ಹೆಂಗೈತೆ ಹ್ಯಾಂಗ ಇರಲಿ ಮೈನಸ್ ಈ ಟೂ ಹೇಗೆ ಹಂಗ ಬರೆಯೋಣ ಸೈನ್ಸ್ ಕೋತಿ ಬದ್ಲಿ ನಾವು ರೀಪ್ಲೇಸ್ ಮಾಡ್ಕೊಳ್ಳೋಣ ಏನಂತಂದ್ರೆ ಈಗ ನೋಡ್ರಿ ಆಲ್ಮೋಸ್ಟ್ ಏನಾಗಿದೆ ನಮ್ಗೆ ಸೈನ್ಸ್ ಇಟಾ ಬೈ ಕ್ವಾಸ್ ಇಟಾ ಅಂತಂದ್ರೆ ಆನ್ಸರ್ ಟ್ಯಾನ್ ತೀಟಾ ಬಂದಿದೆ ಆನ್ಸರ್ ಆದ್ರೆ ಇದು ಕ್ಯಾನ್ಸಲ್ ಆಗ್ಬೇಕಲ್ವಾ ಈಗ ಈಗ ನಾನು ಏನಾಗತ್ತೆ ಈ ಸೈನನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲ ಬರ್ಕೋಬೇಕು ಅಥವಾ ಕಾಸ್ ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ಗಳ ಬರ್ಕೋಬೇಕು ಆದ್ರಿಂದ ನಾನು ಏನ್ಮಾಡ್ತೀನಿ ಈಗ ಸೈನನ್ನೇ ಕಾಸ್ ಒಳಗೆ ಬರ್ಕೊಳ್ತೀನಿ ಆದ್ರಿಂದ ಏನ್ ಸೈನ್ಸ್ಕೋ ಇರೋದ್ರಿಂದ ಸೈನ್ಸ್ಕೋತಿಟಾ ಪ್ಲಸ್ ಕಾಸ್ಪೋತೀಟ ಅಂತಂದ್ರೆ ಒಂದು ಈಗ ನಾನು ಇದನ್ನ ಸಿಂಪ್ಲಿಫೈ ಮಾಡೋ ಬರದ್ರೆ ಏನಾಗುತ್ತೆ ಸೈನ್ಸ್ಕೋತೀಟ ಅಂದ್ರೆ ಈ ಕಾಸ್ಪೋತೀಟನ ಈ ಕಡೆ ತೊಂಬರೋಣ ಒನ್ ಮೈನಸ್ ಕಾಸ್ಪೊತಿಟಾ ಆಗತ್ತೆ ಅಂದರೆ ಸೈನ್ಸ್ಕೋತೀಟ ಈಕ್ವಲ್ ಟು ಒನ್ ಮೈನಸ್ ಕಾಸ್ಪೊತಿಟಾ ಇದನ್ನ ಈ ಸೈನ್ಸ್ಕೋತೀಟ ಬದಲಿ ರಿಪ್ಲೇಸ್ ಮಾಡೋನು ಡಿವೈಡೆಡ್ ಬಾಯ್ ಕೆಳಗಡೆ ಹೇಗೈತಿ ಹಾಗೆ ಇರಲಿ ಕೆಳಗಡೆ ಮತ್ತೆ ಕಾಸ್ಪತ್ ಸೈನ್ಸ್ಪತ್ ರಿಪ್ಲೇಸ್ ಮಾಡೋಕೆ ಹೋಗಬೇಡಿ ಯಾಕಂದ್ರೆ ಮತ್ತೆ ವಾಪಸ್ ಉಲ್ಟಾ ಪಾಟ ಆಗ್ಬಿಡತ್ತೆ ಸೇಮ್ ಬರೋದಿಲ್ಲ ಕೆಳಗಡೆ ಇದನ್ನ ಮಾತ್ರ ಹೇಗೆ ಹಂಗೆ ಇಡೋಣ ಒಂದು ವೇಳೆ ಇಲ್ಲ ನಾವು ಕೆಳಗಡೆ ಕೆಳಗಡೆ ರಿಪ್ಲೇಸ್ ಮಾಡೋಣ ಅಂದ್ರೆ ಮೇಲಿಂದ ಹ್ಯಾಂಗೈತೆ ಹಂಗೆ ಇಡಬೇಕು ಈಗ ನಾನು ಮೇಲಿಂದಾನೇ ಚೇಂಜ್ ಮಾಡಿದ್ದೇನೆ ಸೈನ್ ತೀಟ ಹಂಗೆ ಇರಲಿ ಒನ್ ಇರಲಿ ಮೈನಸ್ ಇದನ್ನ ಟೂ ಇಂದ ಮಲ್ಟಿಪ್ಲೈ ಮಾಡಬೇಕು ಟೂ ಅಂದ್ರೆ ಟೂ ಮೈನಸ್ ಟು ಯಾಕಂದ್ರೆ ಹೊರಗಡೆ ಮೈನಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇನ್ನ ಮೈನಸ್ ಇಂಟು ಮೈನಸ್ ಮೈನಸ್ ಟೂ ಆಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಕೋ ಸ್ಕ್ವೇರ್ ತೀಟಾ ಆಯ್ತು ಈ ಕಡೆ ಎರಡನೇದು ಬ್ರಾಕೆಟ್ ಕಂಪ್ಲೀಟ್ ಡಿವೈಡ್ ಬೈ ಕಾಸ್ ತೀಟಾ ಹೆಂಗ್ ಹೆಂಗ ಇರಲಿ ಕೆಳಗಡೆ ಟೂ ಕೋ ಸ್ಕ್ವರ್ ತೀಟಾ ಮೈನಸ್ ಒನ್ ಹೆಂಗೈತಿ ಹಂಗ ಇರಲಿ ಈಗ ಈಕ್ವಲ್ ಈಕ್ವಲ್ ಟು ಈಗೇನಾಯ್ತು ಸೈನ್ ತೀಟಾ ಇದು ಹ್ಯಾಂಗೈತಿ ಹಂಗ ಇರ್ಲಿ ಇಲ್ಲಿ ಟೂ ಕೋಸ್ ಬ್ರಾಕೆಟ್ ಟೂ ಹೆಂಗೈತೆ ಹಂಗ ಬರೋಣ ಒನ್ ಮೈನಸ್ ಟು ಅಂತಂದ್ರೆ ಇಟ್ ಇಸ್ ಅ ಮೈನಸ್ ಬರಗೆ ಕಂಪ್ಲೀಟ್ ಇನ್ ಈಕ್ವಲ್ ಟು ಇನ್ ಕೆಳಗಡೆ ಇದು ಐದು ಹಾಗೆ ಇರ್ಲಿಕ್ವಲ್ ಟು ಈಗ ಮೇಲುಗಡೆನೂ ಸಹ ಟೂ ಕಾಸ್ಕೋ ತೀಟ ಮೈನಸ್ ಒನ್ ಇದೆ ಕೆಳಗಡೆ ಟೂ ಮೈನಸ್ ಒನ್ ಇದೆ ಕ್ಯಾನ್ಸಲ್ ಮಾಡೋಣ ಏನ್ ಉಳಿತಾ ಸೈನ್ ತೀಟಾ ಬೈ ಕಾಸ್ತೀ ಉಳಿತು ಸೈನ್ ತೀಟಾ ಬೈ ಕಾಸ್ತೀಟ ಅಂದ್ರೆ ಟ್ಯಾನ್ ತೀಟಾ ದಿಸ್ ಇಸ್ ಅ ಎಲ್ ಎಚ್ ಎಸ್ ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಸುಲಭವಾಗಿ ನಾವು ಇದನ್ನ ಪ್ರೂವ್ ಮಾಡಬಹುದು ಇನ್ನು ನೆಕ್ಸ್ಟ್ ಮುಂದುವರಿತಾ ಇನ್ನ ಇದರಲ್ಲಿ ಮೂರು ಅಂಕದ ಪ್ರಶ್ನೆ ಇನ್ನೊಂದು ನೋಡೋಣ ನಾವು ಹಾಗಾದ್ರೆ ಅದೇನಿದೆ ಅಂದ್ರೆ ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಎಕೆ ಹೋಲ್ ಸ್ಕ್ವೇರ್ ಇಕ್ವಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾರ್ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಇದೆ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡೋಣ ಇದು ತುಂಬಾ ಸುಲಭವಾದ ಪ್ರಾಬ್ಲಮ್ ಇದೆ ಇಲ್ಲಿ ಮೊದಲು ಫಸ್ಟ್ ನೋಡ್ರಿ ಎಲ್ಲಿ ಸಂಪರ್ಕೊಂಡಿದ್ದೇನೆ ಸೈನ್ ಎ ಪ್ಲಸ್ ಕಾಸ್ ಕೆ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಎಕೆ ಹೋಲ್ ಸ್ಕ್ವೇರ್ ಇದೆ ಇದು ಎ ಪ್ಲಸ್ ಬಿ ಹೋಲ್ ಸ್ವೇರ್ ಫಾರ್ಮುಲಾ ಇದು ಎ ಪ್ಲಸ್ ಬಿ ಹೋಲ್ವೋ ಫಾರ್ಮುಲಾ ಹಂಗಾರೆ ಇದನ್ನ ನಾವು ಬಿಡಿಸಿ ಬರೋಣ ಮೊದಲ ಎ ಜಾಗದಲ್ಲಿ ಸೈನ್ ಎ ಇದೆ ಬಿ ಜಾಗದಲ್ಲಿ ಕೋಸಕ್ಕೆ ಇದೆ ಒನ್ನೇದ್ರೆ ಫಸ್ಟ್ ಒನ್ನೇ ಬಿಡಿಸಿ ಬರೋಣ ಅಂದ್ರೆ ಏನಾಯಿತು ಸೈನ್ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವರ್ ಎ ಪ್ಲಸ್ ಟು ಎ ಬಿ ಅಂದರೆ ಸೈನ್ ಇಂಟು ಕೋಸಕೆ ಪ್ಲಸ್ ಅದೇ ರೀತಿ ಎರಡನೇ ಪ್ರಕೆಟ್ ಅನ್ನ ಬಿಡಿಸ್ಬಿಡೋಣ ಕೋಸೆ ಕಾಸ್ ಎ ಪ್ಲಸ್ ಬಿ ಸ್ಕೋರ್ ಇದೆ ಅಂದರೆ ಕಾ ಎ ಅಂದರೆ ಕೋಸೆ ಬಿ ಅಂದರೆ ಸೆಕೆ ಕಾಸ್ಕ್ವರ್ ಎ ಸೆಕ್ಸ್ಕ್ವೇರೆ ಸೆಕ್ ಸೆಕ್ಸ್ಕ್ವರ್ ಎ ಆಮೇಲೆ ಟೂ ಸೆಕ್ ಕೋಸೆ ಇಂಟು ಸೆಖೆ ಆಗುತ್ತೆ ಇನ್ನು ನಾವು ಇದನ್ನು ಚೆನ್ನಾಗಿ ಗಮನಿಸಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸೈನ್ಸ್ಕ್ವೇರೆ ಇದೆ ಆಮೇಲೆ ಇಲ್ಲೊಂದು ಕಾಸ್ಕ್ವರ್ ಇದೆ ನಮಗೆಲ್ಲ ಗೊತ್ತಿದೆ ಸೈನ್ಸ್ಕ್ವೋರೇ ಪ್ಲಸ್ ಕಾಸ್ಕ್ವರೆ ಅಂತಂದರೆ ಒನ್ನು ಎರಡೂ ಬದಲಿ ರಿಪ್ಲೇಸ್ ಮಾಡಿ ಒಂದು ಹಾಕೋಣ ಇನ್ನು ಎರಡನೇದಾಗ ಇನ್ನೊಂದು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕೋಸಕ್ ಸ್ಕ್ವೇರ್ ಇದೆ ಕೋಸಕ್ ಸ್ಕ್ವರೇ ಅಂತಂದ್ರೆ ನಮ್ಗೆ ಗೊತ್ತಿದೆ ಒನ್ ಪ್ಲಸ್ ಕಾಸ್ಕ್ವರ್ ಅಂತೇಳಿ ಅದನ್ನು ರಿಪ್ಲೇಸ್ ಮಾಡೋಣ ಕೋಸ್ ಕೋಸಕ್ ಸ್ವೊರ್ಯ ಬದಲಿ ಇನ್ನೊಂದು ಇನ್ನೂ ಚೆನ್ನಾಗಿ ಗಮನಿಸ್ಕೊಂಡ್ರೆ ಇನ್ನೊಂದು ಸೆಕ್ ಸ್ಕ್ವೇರ್ ಇದೆ ಸೆಕ್ ಸ್ಕ್ವೇರ್ ಅಂತಂದರೆ ಒನ್ ಪ್ಲಸ್ ಟ್ಯಾನ್ಸ್ಕ್ವೇರ್ಗೆ ಸಮ ಅದನ್ನು ಅದನ್ನು ಸಹ ರಿಪ್ಲೇಸ್ ಮಾಡೋಣ ಒನ್ ಪ್ಲಸ್ ಟ್ಯಾನ್ಸ್ಕ್ವರ್ ಅಂತೇಳಿ ಇನ್ನು ಉಳಿದಿರೋದು ಇವೆರಡು ಉಳಿತು ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸೈನೆ ಇಂಟು ಕೋಸೆ ಅದನ್ನ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಒನ್ ಆಗುತ್ತೆ ಯಾಕಂದರೆ ಸೈನೆ ಮತ್ತು ಕೊಸೆಕೆ ಅನ್ನೋದು ಸೈನೆದ ರೆಸೆಪ್ರಪಲ್ ಇದನ್ನ ಬರ್ರೆ ಒನ್ ಪೌಂಡ್ ಸೈನೆ ಆಗುತ್ತೆ ಸೈನೆ ಸೈನೆ ಕ್ಯಾನ್ಸಲ್ ಆಗಿ ಓನ್ಲಿ ಒನ್ ಉಳಿಯುತ್ತೆ ಇನ್ನ ಅದೇ ರೀತಿ ಇನ್ನ ಕೋಸೆ ಸೆಕ್ಕೆ ಸಹ ಅದನ್ನು ಸಹ ಇಲ್ಲಿ ಒನ್ ಉಳೀತು ಒನ್ ಇಂಟು ಟೂ ಅಂದ್ರೆ ಟೂ ಆಯ್ತು ಇದು ಇನ್ನು ಅದೇ ರೀತಿ ಕೋಸೆ ಸೆಕೆ ಅಂತಂದ್ರೆ ಸೆಕ್ಕೆ ಅನ್ನೋದು ಒನ್ ಪೌಂಡ್ ಕೋಸೆ ಆಗುತ್ತೆ ಕೋಸೆ ಕೋಸೆ ಕ್ಯಾನ್ಸಲ್ ಆಗಿ ಒನ್ ಬರುತ್ತೆ ಅಂದ್ರೆ ಆದ್ರಿಂದ ಕಾಸೆ ಮತ್ತು ಸಕೆ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಬರುತ್ತೆ ಇಲ್ಲಿ ಟೂ ಇದೆ ಟೂ ಒನ್ ಸೆಟ್ ಟೂ ಆಯಿತು ಇನ್ನು ಎಲ್ಲವನ್ನು ನಾವು ಸೇರಿಸಿದ್ರೆ ಇಲ್ಲಿ ಟೂ ಟೂ ಫೋರ್ ಆಯಿತು ಇಲ್ಲೊಂದಿದೆ ಫೈವ್ ಇಲ್ಲಿ ಒಂದಿದೆ ಸಿಕ್ಸ್ ಇಲ್ಲೊಂದಿದೆ ಸೆವೆನ್ ಇನ್ನೆಲ್ಲ ಸೇರಿದ್ರೆ ಸೆವೆನ್ ಆಯಿತು ಪ್ಲಸ್ ಮತ್ತೆ ಉಳಿತಿಲ್ಲ ಕಾರ್ಡ್ ಸ್ಕ್ವೇರ್ ತೀಟಾ ಉಳಿತು ಮತ್ತೆ ಟ್ಯಾನ್ ಸ್ಕ್ವೇರ್ ತೀಟಾ ಉಳಿತು ಇದು ಏನಪ್ಪ ಅಂದ್ರೆ ನಮ್ದು ಪ್ರೂಫ್ ಆಗಿತ್ತು ದಿಸ್ ಇಸ್ ಎ ಎಲ್ ಎಚ್ ಎಸ್ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಚೆನ್ನಾಗಿ ಅರ್ಥ ಫಾರ್ಮುಲಾ ಅಂತ ತಿಳ್ಕೊಂಡಿದ್ದಾದ್ರೆ ವೀಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಪಾಠ ನೋಡಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಚಾನೆಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಮತ್ತು